ಮೂವತ್ತಾರನೇ ಅಧ್ಯಾಯದಿಂದ ನಲವತ್ತನೇ ಅಧ್ಯಾಯದ ತನಕ ಓದಿಕೊಳ್ಳೋಣ ಮೊದಲಿಗೆ ಎರೆಮೆಯನ್ನು ಬರೆದ ಪತ್ರಿಕೆ ಮೂವತ್ತಾರನೇ ಅಧ್ಯಾಯ ಒಂದರಿಂದ ಎಷ್ಟಿದೆ ಮೂವತ್ತೆರಡು ಅಲ್ಲಿಗೆ ಹದಿನಾರು ಒಂದರಿಂದ ಹದಿನಾರು ಒಂದು ನಿಮಿಷ ಯುಷಾಯನ ಮಗನು ಯೂದ ಅರಸನು ಆದ ಯಿಕ ಯಾಯೇಕಿನ ಮಗನು ಆಳ್ವಿಕೆಯ ನಾಲ್ಕನೆಯ ವರ್ಷದಲ್ಲಿ ಯಹೋವನು ಎರಿಮಿಯನಿಗೆ ಈ ಮಾತನ್ನು ದಯಪಾಲಿಸಿದನು ನೀನು ಗ್ರಂಥದ ಗ್ರಂಥ ನೀನು ಗ್ರಂಥ ಬರೆಯತಕ್ಕ ಸುರುಳಿಯನ್ನು ತೆಗೆದುಕೊಂಡು ನಾನು ಯಹುಶಯನ ಕಾಲದಲ್ಲಿ ನಿನ್ನ ಸಂಗಡ ಮಾತ ಮಾತನಾಡಿದ್ದಿನಿಂದ ಇಂದಿನವರೆಗೂ ಇಸ್ರಾಯೇಲ್ ಯಹೂದ ಸಕಲ ಕುಲಗಳಿಗೂ ಇವುಗಳ ವಿಷಯವಾಗಿ ನಿನಗೆ ನುಡಿಯುತ್ತಾ ಬಂದಿರುವ ಮಾತುಗಳನ್ನೆಲ್ಲ ಬರಿ ಒಂದು ವೇಳೆ ಯೂದ ಯೂದ ವಂಶದವರು ಯೂದ ವಂಶದವರು ನಾನು ಅವರಿಗೆ ಮಾಡಬೇಕೆಂದಿರುವ ಕೇಡನ್ನು ಕೇಳಿ ತಮ್ಮ ತಮ್ಮ ದುರ್ಮಾರ್ಗಗಳಿಂದ ಇನ್ ಹಿಂದಿರುಗಿ ಯಾರು ಹಿಂದಿರುಗದರೆ ಅವರ ಪಾಪ ಪಾಪಪರಾಧಗಳನ್ನು ಪಾಪ ಕ್ಷಮಿಸಿ ಬಿಡುವನು ಆಗ ಎರಿಮಿಯನು ನೆರಿಯನು ಮಗನಾದ ಬಾರಾಕನನ್ನು ಕರೆಯಿಸಿ ಯಹೋವನ ಮಾತುಗಳನ್ನೆಲ್ಲ ನುಡಿ ನುಡಿಯಲು ಅವನು ಎರಿಮಿಯನ ಬಾಯಿಂದ ಬಂದ ಬಂದ ಹಾಗೆಯೇ ಅವುಗಳನ್ನು ಗ್ರಂಥದ ಸುರುಳಿಯಲ್ಲಿ ಬರೆದನು ಮತ್ತು ಎರಿಮಿಯನು ಬಾರಾಕನಿಗೆ ಯಹೋವನ ಆಲಯದೊಳಗೆ ಪ್ರವೇಶಿಸಲು ನನಗೆ ತಡೆಯಾಗಿದೆ ನೀನು ಹೋಗಿ ನನ್ನ ಬಾಯಿಂದ ಬಂದ ಹಾಗೆ ನೀನು ಬರೆದ ಈ ಸುರುಳಿ ಸುರುಳಿಯಲ್ಲಿನ ಯಹೋವನ ಮಾತುಗಳನ್ನು ಉಪವಾಸದ ದಿನದಲ್ಲಿ ಯಹೋವನ ಆಲಯದೊಳಗೆ ಎರುಸೊಲೋಮಿನ ಜನರಿಗೂ ತಮ್ಮ ತಮ್ಮ ಊರುಗಳಿಂದ ಬಂದಿರುವ ಎಲ್ಲಾ ಯಹ್ ಕೇಳಿಸುವಂತೆ ಓದು ಅವರು ಒಂದು ವೇಳೆ ಯಹೋವನಿಗೆ ಶರಣಾಗತರಾಗಿ ತಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿಯರು ಹಿಂದಿರುಗಿಯರು ಯಹೋವನು ಈ ಜನರು ಈ ಜನರ ಮೇಲೆ ತಿರುಗಿ ಬಿದ್ ಬಿದ್ದು ತಿರುಗಬೇಕೆಂದು ಪ್ರಕಟಿಸಿರುವ ಕೋಪ ರೋಷಗಳನ್ನು ಅಪರಾ ಅಪಾರವಾಗಿವೆ ಎಂದು ಅಪ್ಪಣೆ ಕೊಟ್ಟನು ನೆರಿಯ ನೇರಿಯನ ಮಗನಾದ ಬಾರಾಕ್ಕನ್ನು ಸುರುಳಿ ಸುರುಳಿಯಲ್ಲಿನ ಯಹೋವನ ಮಾತುಗಳನ್ನು ಮಾತುಗಳನ್ನು ಯಹೋವನ ಆಲಯದೊಳಗೆ ಓದಿ ಪ್ರವಾದಿಯಾದ ಎರಿಮೆಯನ್ನು ವಿಧಿಸಿದಂತೆಯೇ ಮಾಡಿ ಮಾಡಿದನು ಯಹುಶಯ್ಯನ ಮಗನು ಯಹುದ ಯಹೂದ ಯಹೂದದ ಅರಸನು ಆದ ಯಿಹಿ ಯಾಯಿಕಿನ ಮಗನು ಆಳ್ವಿಕೆಯ ಐದನೆಯ ವರ್ಷದ ಒಂಬತ್ತನೆಯ ತಿಂಗಳಿನಲ್ಲಿ ಯಾ ಎರುಸೊಲೋಮಿನ ಯರುಸೊಲೋಮಿನವರೆಲ್ಲಾರು ಊರುಗಳಿಂದ ಎಸಲೊಮಿಗೆ ಬಂದವರೆಲ್ಲಾರು ಯಹೋವನ ಯಹೋವನ ಆರಾಧನೆ ಆರಾಧನೆಯ ಉಪವಾಸವನ್ನು ಗೊತ್ತು ಮಾಡಿ ಪ್ರಕಟಿಸಿದರು ಆಗ ಬಾರಕನು ಯುಹೋವನ ಆಲಯವ ಆಲಯದೊಳಗೆ ಆಲಯದೊಳಗೆ ಮೇಲಿನ ಪ್ರಕಾರದಲ್ಲಿ ಹೊಸ ಬಾಗಿಲು ಹತ್ತಿರ ಲೇಕ್ ಲೇಖನನಾದ ಶಾಪಾನನ ಮಗನಾಗಿರುವ ಗಮೇ ಗಮೆಯನನ ಕೋಣೆಯಲ್ಲಿ ಸುರುಳಿಯನ್ನು ಎರೆಮಿಯನ ಮಾತುಗಳನ್ನು ಎಲ್ಲಾ ಜನರಿಗೆ ಕೇಳಿಸುವಂತೆ ಓದಿದನು ಶಾಪ್ ಶಾಪನನ ಮೊಮ್ಮಗನು ಮೊಮ್ಮಗನು ಗೆಮೆ ಗೆಮೆರಿಯನು ಮಗನು ಆದ ಮೀಕಾಯನ ಸುರುಳಿಯಲ್ಲಿನ ಯಹೋವನ ಮಾತುಗಳನ್ನೆಲ್ಲ ಕೇಳಿ ಅರಮನೆಯಲ್ಲಿ ಲೇಖನ ಲೇಖ ಲೇಖನ ಕೋಣೆಗೆ ಹಿಡಿದು ಹೋಗ್ ಹಿಡಿದು ಹೋದನು ಅಲ್ಲಿ ಲೇಖನ ಲೇಖನಾದ ಎರಿಶಾಮನು ಶೇಮೆಯನು ಮಗನಾದ ದೆಯ ದಯಾಲ ದಯಾಲಯನು ಅಕ್ಷ ಅಕ್ಷೋಭರನು ಮಗನಾದ ಎಲ್ತೋಮನ ಎಲ್ತೋನನನ್ನು ಶಪಾನನನ್ನು ಮಗನಾದ ಗೆಮೆರಿಯನನ್ನು ಆನಾನಿಯನ ಮಗನಾದ ಚಿತ್ಕಿಯನು ಅಂತೂ ಪ್ರಧಾನರೆಲ್ಲರೂ ಕೂತುಕೊಂಡು ಕುತ್ತುಕೊಂಡಿದ್ದರು ಮಿಕಾಯನ್ನು ಜನರ ಮುಂದೆ ಗ್ರಂಥವನ್ನು ಗ್ರಂಥವನ್ನು ಓದುತ್ತಿರುವ ಬಾರಕನ ಬಾಯಿಂದ ಕೇಳಿದ್ದ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಲು ಸಕಲ ಪ್ರಧಾನರು ಬಾರಕನಿಗೆ ನೀನು ನೀನು ಜನರ ಮುಂದೆ ಓದಿದ ಸುರುಳಿಯನ್ನು ಕೈಯಲ್ಲಿ ತೆಗೆದುಕೊಂಡು ಬಾ ಎಂದು ನಿತ್ಯೇನ ಮಗನು ಶೆಲೋಮ್ಯನ ಮೊಮ್ಮಗನು ಕುಶಯ್ಯನ ಮರಿಮಗನು ಆದ ಯಹುದಿ ಯಹುದಿಯ ಮೂಲಕ ಹೇಳಿ ಹೇಳಿ ಕಳಿಸಿದರು ಕೂಡಲೇ ನೆರಿಯಾ ನೆರಿಯಾನ ಮಗನಾದ ಬಾರಕ್ಕನ ಸುರುಳಿಯನ್ನು ಕೈಯಲ್ಲಿ ತೆಗೆದುಕೊಂಡು ಅವರ ಬಳಿಗೆ ಬಂದನು ಅವರು ಅವನಿಗೆ ದಯ ಮಾಡಿ ಕುತ್ತುಕೊಂಡು ನಮ್ಮ ಮುಂದೆ ಓದು ಎಂದು ಹೇಳಲು ಬಾರಕನು ಅದನ್ನು ಅವರ ಮುಂದೆ ಓದಿದನು ಅವರು ಆ ಮಾತುಗಳನ್ನೆಲ್ಲ ಕೇಳಿ ಬೆಬ್ಬರ ಬಿದ್ದು ಒಬ್ಬರ ಒಬ್ಬರನ್ನೊಬ್ಬರು ನೋಡುತ್ತಾ ನಾವು ಈ ಮಾತುಗಳನ್ನೆಲ್ಲ ಅರಸನಿಗೆ ತಿಳಿಸಲೇಬೇಕು ಎಂದು ಬಾರಾಕನಿಗೆ ಹೇಳಿದರು ಥ್ಯಾಂಕ್ ಯು ಯು ಆಶೀರ್ವಾದ ಮುಂದಿನ ಭಾಗ ನೆರೆಮಿಯ ಮೂವತ್ತಾರನೇ ಅಧ್ಯಾಯ ಹದಿನೇಳರಿಂದ ಮೂವತ್ತೆರಡನೇ ವಚನ ತನಕ ಮತ್ತು ನೀನು ಈ ಮಾತುಗಳನ್ನೆಲ್ಲ ಹೇಗೆ ಬರೆದಿ ಅವನ ಬಾಯಿಂದ ಬಂದ ಹಾಗೆಯೋ ದಯಮಾಡಿ ನಮಗೆ ತಿಳಿಸು ಎಂದು ಅವನನ್ನು ಕೇಳಲು ಬಾರೂಕನು ಅವರಿಗೆ ಅವನು ಈ ಮಾತುಗಳನ್ನೆಲ್ಲ ತನ್ನ ಬಾಯಿಂದಲೇ ನನಗೆ ನುಡಿದನು ನಾನು ಅವುಗಳನ್ನು ಮಸಿಯಿಂದ ಈ ಪುಸ್ತಕದಲ್ಲಿ ಬರೆದೆನು ಎಂದು ಉತ್ತರ ಕೊಟ್ಟನು ಆಗ ಪ್ರಧಾನರು ಬಾರೂಕನಿಗೆ ಪರಡು ನೀನು ಎರೆಮಿಯನು ಅಡಗಿಕೊಳ್ಳಿರಿ ನೀವೆಲ್ಲಿದ್ದೀರೆಂಬುದು ಯಾರಿಗೂ ಗೊತ್ತಾಗಬಾರದು ಎಂದು ಹೇಳಿ ಸುರುಳಿಯನ್ನು ಲೇಖಕನಾದ ಎಲಿಶ್ಯಾಮನ ಕೋಣೆಯಲ್ಲಿ ಇಟ್ಟು ಬಿಟ್ಟು ಪ್ರಾಕಾರದಲ್ಲಿನ ಅರಸನ ಬಳಿಗೆ ಹೋಗಿ ಆ ಮಾತುಗಳನ್ನೆಲ್ಲ ಅವನಿಗೆ ಅರಿಕೆ ಮಾಡಿದರು ಕೂಡಲೇ ಅರಸನು ಸುರುಳಿಯನ್ನು ತರುವುದಕ್ಕೆ ಯಹೂದಿಯನ್ನು ಕಳುಹಿಸಿದನು ಅವನು ಲೇಖಕನಾದ ಎಲಿಶಾಮನ ಕೋಣೆಯೊಳಗಿಂದ ಅದನ್ನು ತೆಗೆದುಕೊಂಡು ಬಂದು ಅರಸನ ಮತ್ತು ಅವನ ಪಕ್ಕದಲ್ಲಿ ನಿಂತಿದ್ದ ಸಕಲ ಪ್ರಧಾನರ ಮುಂದೆ ಓದಿದನು ಆಗ ಮಾಸ ಅರಸನು ಚಳಿಗಾಲದ ಮನೆಯಲ್ಲಿ ಕೂತಿದ್ದನು ಅವನ ಮುಂದೆ ಅಗ್ಗಿಷ್ಟಿಕೆಯು ಉರಿಯುತ್ತಿತ್ತು ಯಹೂದಿಯು ಬರವಣಿಗೆಯ ಮೂರು ನಾಲ್ಕು ಪುಟಗಳನ್ನು ಓದಿದ ಹಾಗೆಲ್ಲ ಅರಸನು ಆಯಾ ಭಾಗಗಳನ್ನು ಚೂರಿಯಿಂದ ಕತ್ತರಿಸಿ ಸುರುಳಿಯು ಸಂಪೂರ್ಣವಾಗಿ ಸುಟ್ಟು ಹೋಗುವ ತನಕ ಅಗ್ಗಿಷ್ಟಿಕೆಯ ಬೆಂಕಿಯಲ್ಲಿ ಹಾಕುತ್ತಾ ಬಂದನು ಅರಸನಾಗಲಿ ಸುರುಳಿಯ ಮಾತುಗಳನ್ನೆಲ್ಲ ಕೇಳಿದ ಅವನ ಸೇವಕರಲ್ಲಿ ಯಾರೇ ಆಗಲಿ ಭಯಪಡಲಿಲ್ಲ ಬಟ್ಟೆಗಳನ್ನು ಹರಿದುಕೊಳ್ಳಲಿಲ್ಲ ಎಲ್ನಾಥಾನನು ದೇಲಾಯನು ಗೆಮರಿಯನ್ನು ದಯಮಾಡಿ ಸುರುಳಿಯನ್ನು ಸುಡಬಾರದೆಂದು ಅವನಿಗೆ ವಿಜ್ಞಾಪನೆ ಮಾಡಿದರೂ ಅವನು ಅವರ ಮಾತನ್ನು ಕೇಳಲಿಲ್ಲ ಮತ್ತು ಅರಸನು ರಾಜವಂಶೀಯನಾದ ಎರೆ ಕೆರೆಕ್ ಅಜ್ರಿಯೇಲನ ಮಗನಾದ ಸೇರಾಯ ಅಬ್ದೇಯಲನ ಮಗನಾದ ಸೆಲೆಮೈ ಇವರಿಗೆ ಲೇಖಕನಾದ ಬಾರೂಕನನ್ನು ಪ್ರವಾದಿಯ ಪ್ರವಾದಿಯಾದ ಎರೇಮಿಯನನ್ನು ಹಿಡಿಯಬೇಕೆಂದು ಅಪ್ಪಣೆ ಕೊಟ್ಟನು ಆದರೆ ಯಹುವನು ಅವರನ್ನು ಮರೆಯಲಿಟ್ಟನು ಎರೆಮೀಯನ ಬಾಯಿಂದ ಬಂದ ಹಾಗೆ ಬಾರೂಕನು ಬರೆದಿದ್ದ ಮಾತುಗಳ ಸುರುಳಿಯನ್ನು ಅರಸನು ಸುಟ್ಟು ಬಿಟ್ಟ ಮೇಲೆ ಯಹೋವನು ಎರೆಮೀಯನಿಗೆ ಈ ವಾಕ್ಯವನ್ನು ದಯಪಾಲಿಸಿದನು ನೀನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ಯಹೂದದ ಅರಸನಾದ ಎಹೋಯಾಕೀಮನು ಸುಟ್ಟ ಮೊದಲನೆಯ ಸುರುಳಿಯಲ್ಲಿದ್ದ ಪೂರ್ವದ ಆ ಮಾತುಗಳನ್ನೆಲ್ಲ ಪುನಃ ಬರೆಯಿಸು ಅಲ್ಲದೆ ಯಹೂದದ ಅರಸನಾದ ಯಹೋಯಾಕೀಮನ ವಿಷಯದಲ್ಲಿ ಹೀಗೆ ಬರೆಯಿಸು ಯಹೋವನು ಇಂತೆನ್ನುತ್ತಾನೆ ಬಾವಿಲಿನ ಅರಸನು ಬಂದು ಈ ದೇಶವನ್ನು ಜನ ಪಶುಗಳಿಲ್ಲದಂತೆ ಹಾಳು ಮಾಡುವುದು ಖಂಡಿತ ಎಂದು ಈ ಸುರುಳಿಯನ್ನು ಬರೆಯಿಸಿದ್ದೇಕೆ ಎಂಬುದಾಗಿ ನೀನು ಆಕ್ಷೇಪಿಸಿದ ಅದನ್ನು ಸುಟ್ಟು ಬಿಟ್ಟಿಯಲ್ಲ ಆದ ಕಾರಣ ಯಹೂದ ಅರಸನಾದ ಯಹೋ ಯಾಕೀಮನ ವಿಷಯದಲ್ಲಿ ಯಹುವನು ಎಂತೆನ್ನುತ್ತಾನೆ ಇವನ ಸಂತಾನದಲ್ಲಿ ಯಾವನು ದಾವಿದನ ಸಿಂಹಾಸನ ರೂಢನಾಗನು ಇವನ ಹೆಣವು ಬಿಸಾಡಲ್ಪಟ್ಟು ಹಗಲಿನ ತಾಪಕ್ಕೂ ರಾತ್ರಿಯ ಚಳಿಗೂ ಈಡಾಗುವುದು ಇವನು ಇವನ ಸಂತತಿಯವರು ಸೇವಕರು ನಡೆಸಿದ ಅಧರ್ಮಕ್ಕಾಗಿ ಇವರನ್ನು ದಂಡಿಸುವೆನು ನಾನು ಇವರನ್ನು ಎಸ್ ಎರೋಸಲೇಮಿನವರನ್ನು ಯಹೂದ್ಯರನ್ನು ನಿಮಗೆ ಬಹು ಕೇಡಾಗುವುದೆಂದು ಎಚ್ಚರಿಸಿದರೂ ಇವರುಗಳು ಕೇಳಲಿಲ್ಲವಾದ್ದರಿಂದ ಆ ಕೇಳನ್ನೆಲ್ಲಾ ಇವರೆಲ್ಲರ ಮೇಲೆ ಬರ ಮಾಡುವೆನು ಆಗ ಎರೆಮಿಯನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ನೇರಿಯನ ಮಗನಾಗಿರುವ ಲೇಖಕನಾದ ಬಾರೂಕನಿಗೆ ಕೊಡಲು ಅವನು ಅದರಲ್ಲಿ ಯಹೂದದ ಅರಸನಾದ ಎಹೋ ಯಾಕೀಮನ ಬೆಂಕಿಯಲ್ಲಿ ಸುಟ್ಟು ಸುಟ್ಟ ಗ್ರಂಥದ ಎಲ್ಲಾ ಮಾತುಗಳನ್ನಲ್ಲದೆ ಇನ್ನೂ ಇಂತ ಅನೇಕ ಮಾತುಗಳನ್ನು ಎರೇಮಿಯನ ಬಾಯಿಂದ ಬಂದ ಹಾಗೆ ಬರೆದನು ಎರೇಮೆಯನ ಗ್ರಂಥ ಮೂವತ್ತೇಳನೇ ಅಧ್ಯಾಯ ಮೂವತ್ತೇಳನೇ ಅಧ್ಯಾಯ ಪೂರ್ತಿಯಾಗಿ ಹಾ ಎರೆಮಿಯ ಪ್ರವಾದನೆ ಗ್ರಂಥ ಮೂವತ್ತೇಳನೇ ಅಧ್ಯಾಯ ಬಿಟ್ಟು ಹೋದ ಕಸ್ತಿಯರು ಹಿಂದಿರುಗುವರೆಂದು ಎರೆಮಿಯನ್ನು ಚಿತ್ಕಿಯನನ್ನು ಎಚ್ಚರಿಸಿದ್ದು ಯೋಶಿಯನ ಮಗನಾದ ಚಿತ್ಕಿಯನು ಬಾಬೇಲಿನ ಅರಸನಾದ ನೆವುಕಜ್ಞೇಶಿಂದ ಯಹೂದ ದೇಶದ ಪಟ್ಟಕ್ಕೆ ತರಲ್ಪಟ್ಟು ಯಹೋ ಯಾಕೀಮನ ಮಗನಾದ ಕೋನೆಯನಿಗೆ ಬದಲಾಗಿ ರಾಜ್ಯವಾಡುತ್ತಿದ್ದಾಗ ಅವನ ಅವನಾಗಲಿ ಅವನ ಸೇವಕರಾಗಲಿ ದೇಶದ ಜನರಾಗಲಿ ಯಹೋವನು ಪ್ರವಾದಿಯಾದ ಎರೇಮಿಯನಿಂದ ನುಡಿಸಿದ ಮಾತುಗಳನ್ನು ಕೇಳದೆ ಹೋದರು ಹೀಗಿರುವಲ್ಲಿ ಅರಸನಾದ ಚಿದ್ಕಿಯನು ಶೆಲೆಮ್ಯನ ಮಗನಾದ ಯಹು ಯಹುಕಲ ಯಾಜಕ ಮಾಸೆಯನ ಮಗನಾದ ಚಪನ್ಯ ಇವರ ಮೂಲಕ ದಯಮಾಡಿ ನಮಗಾಗಿ ನಮ್ಮ ದೇವರಾದ ಯಹೋನನ್ನು ಪ್ರಾರ್ಥಿಸು ಎಂದು ಪ್ರವಾದಿಯಾದ ಎರೇಮೆಯನಿಗೆ ಹೇಳಿ ಕಳುಹಿಸಿದನು ಆ ಕಾಲದಲ್ಲಿ ಎರೆಮೆಯನು ಇನ್ನೂ ಸೆರಿಯ ಸೆರೆಯಾಗಿರಲಿಲ್ಲ ಜನರಲ್ಲಿ ಹೋಗುತ್ತಾ ಬರುತ್ತಾ ಇದ್ದನು ಆಗ ಪರೋಹನ ಸೈನ್ಯವು ಐಗುಪ್ತದಿಂದ ಹೊರಟಿತ್ತು ಇದನ್ನು ಕೇಳಿ ಎರೋಸಲೇಮನ್ನು ಮುತ್ತಿದ್ದ ಕಸ್ತಿಯರು ಬಿಟ್ಟು ಹೋಗಿದ್ದರು ಹೀಗಿರಲು ಯಹೋವನ್ನು ಪ್ರವಾದಿಯಾದ ಎರೆಮೆಯನಿಗೆ ಈ ವಾಕ್ಯವನ್ನು ದಯಪಾಲಿಸಿದನು ಇಸ್ರಾಯಲರ ದೇವರಾದ ಯಹೋನು ಇಂತೆನ್ನುತ್ತಾನೆ ನನ್ನನ್ನು ವಿಚಾರಿಸುವುದಕ್ಕೆ ನಿಮ್ಮನ್ನು ನನ್ನ ಬಳಿಗೆ ಕಳುಹಿಸಿದ ಯಹೂದದ ಅರಸನಿಗೆ ಹೀಗೆ ಹೇಳಿರಿ ಇಗೋ ನಿಮ್ಮ ಸಹಾಯಕ್ಕೆ ಹೊರಟಿರುವ ಹೊರಹನ ಸೈನ್ಯವು ಸ್ವದೇಶವಾದ ಐಗುಪ್ತಕ್ಕೆ ಹಿಂದಿರುಗುವುದು ಕಸ್ತಿಯರು ಪುನಃ ಮತ್ತೆ ಬಂದು ಈ ಪಟ್ಟಣವನ್ನು ಪ್ರತಿಭಟಿಸಿ ಆಕ್ರಮಿಸಿ ಬೆಂಕಿಯಿಂದ ಸುಟ್ಟು ಬಿಡುವರು ಯಹೋನು ಹಿಂತೆ ಅನ್ನುತ್ತಾನೆ ಕಸ್ತಿಯರು ನಮ್ಮಿಂದ ತೊಲಗಿ ಹೋಗುವುದು ಖಂಡಿತ ಎಂಬ ಎಂದು ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ಳಬೇಡಿರಿ ಅವರು ತೊಲಗಿ ಹೋಗುವುದೇ ಇಲ್ಲ ನಿಮ್ಮನ್ನು ಪ್ರತಿಭಟಿಸುವ ಕಸ್ತಿಯರಲ್ಲಿ ಗಾಯಪಟ್ಟವರು ಮಾತ್ರ ಉಳಿಯುವಂತೆ ನೀವು ಆ ಸೈನ್ಯವನ್ನೆಲ್ಲ ಒಂದು ವೇಳೆ ಹೊಡೆದಿದ್ದರು ಆ ಗಾಯಪಟ್ಟವರೇ ತಮ್ಮ ತಮ್ಮ ಗೂಡಾರಗಳಿಂದ ಎದ್ದು ಬಂದು ಈ ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟಿ ಬಿಡುವರು ಪ್ರಧಾನರು ಎರೇಮಿಯನ್ನನ್ನು ಸೆರೆ ಹಾಕಿಸಿದ್ದು ಚಿತ್ಕಿಯನ್ನು ದಯೆ ತೋರಿಸಿದ್ದು ಕಸ್ತಿಯರ ಸೈನ್ಯವು ಪರೋಹನ ಸೈನ್ಯಕ್ಕೆ ಭಯಪಟ್ಟು ಎರೋಸಲೇಮನ್ನು ಬಿಟ್ಟು ಹೋದ ಮೇಲೆ ಎರೇಮಿಯನು ಬೆನ್ಯಾಮಿನ್ ಸೀಮೆಯಲ್ಲಿ ತನಗೆ ಬೇಕಾದ ಸ್ವಾಸ್ಥ್ಯವನ್ನು ಜನರ ಸಮಕ್ಷಮ ತೆಗೆದುಕೊಳ್ಳಲು ಯರೋಸಲೇಮಿಯಿಂದ ಅಲ್ಲಿಗೆ ಹೊರಟು ಬೆನ್ಯಾಮಿನ್ನಿನ ಬಾಗಿಲ ಬಾಗಿಲನ್ನು ಹಾದು ಹೋಗುತ್ತಿರುವಾಗ ಶೆಲೆಮೆನ ಮಗನು ಹನ್ನೆನ್ನನ ಮೊಮಗನೂ ಆದ ಗಿರಿಯನು ಅಲ್ಲಿ ಪಹರೆ ಕೊಡುತ್ತಿದ್ದು ಪ್ರವಾದಿಯಾದ ಆ ಎರೆಮಿಯನನ್ನು ಹಿಡಿದು ನೀನು ಕಸ್ತಿಯರನ್ನು ಮೊರೆ ಹೋಗಲು ಹೋಗುತ್ತಿದ್ದಿ ಎಂದು ಹೇಳಿದನು ಅದಕ್ಕೆ ಎರೆಮೆಯನು ಅದು ಸುಳ್ಳು ನಾನು ಕಸ್ತಿಯರನ್ನು ಮೊರೆ ಹೋಗುವವನಲ್ಲ ಎನ್ನಲು ಹಿರಿಯನು ಅವನ ಮಾತನ್ನು ಕೇಳದೆ ಅವನನ್ನು ಹಿಡಿದು ಪ್ರಧಾನರ ಬಳಿಗೆ ಕರ ತಂದನು ಆ ಪ್ರಧಾನವರು ಎರೆಮೆಯನ ಮೇಲೆ ಕೋಪಗೊಂಡು ಅವನನ್ನು ಹೊಡೆಯಿಸಿ ತಾವು ಬಂದಿಖಾನೆಯನ್ನಾಗಿ ಮಾಡಿದ್ದ ಲೇಖಕನಾದ ಯಹೋ ನಾಥಾನನ ಮನೆಯಲ್ಲಿ ಸೆರೆ ಹಾಕಿಸಿದರು ಎರೆಮಿಯನು ಆ ಬಂದಿಖಾನೆಯ ನೆಲಮನೆಗಳಲ್ಲಿ ಕೆಲವು ದಿವಸ ಇದ್ದ ಮೇಲೆ ಅರಸನಾದ ಚಿತ್ಕಿಯನು ಅವನನ್ನು ಕರತರಿಸಿ ಯಹೋವನಿಂದ ದೈವೋಕ್ತಿಯು ದೊರೆಯಿತೋ ಎಂದು ತನ್ನ ಮನೆಯಲ್ಲಿ ರಹಸ್ಯವಾಗಿ ವಿಚಾರಿಸಲು ಎರೆಮಿಯನು ಹೌದು ದೊರೆಯಿತು ನೀನು ಬಾಬೆಲಿನ ಅರಸನ ಕೈಯಲ್ಲಿ ಸಿಕ್ಕಿ ಬೀಳುವಿ ಅಂದನು ಅ ಅಲ್ಲದೆ ಎರೆಮೆಯನು ಅರಸನಾದ ಚಿಕ್ಕಿಯನಿಗೆ ನೀವು ನನ್ನನ್ನು ಸೆರೆಯಲ್ಲಿ ಹಾಕಿಸಿದ್ದಕ್ಕೆ ನಾನು ನಿನಗಾಗಲಿ ನಿನ್ನ ಸೇವಕರಿಗಾಗಲಿ ಈ ಜನರಿಗಾಗಲಿ ಯಾವ ಅಪರಾಧವನ್ನು ಮಾಡಿದೀನೋ ಬಾಬೆಲಿನ ಅರಸನು ನಿಮಗೂ ಈ ದೇಶಕ್ಕೂ ವಿರುದ್ಧವಾಗಿ ಬಾರನು ಎಂದು ನಿಮಗೆ ಸಾರಿದ ನಿಮ್ಮ ಪ್ರವಾದಿಗಳು ಈಗ ಎಲ್ಲಿ ಎನ್ನೊಡೆಯನೇ ಅರಸನೇ ಈಗ ದಯಮಾಡಿ ಲಾಲಿಸು ಲೇಖಕನಾದ ಯಹೋನ ತನ್ನ ಮನೆಗೆ ನನ್ನನ್ನು ತಿರುಗಿ ಸೇರಿಸಬೇಡ ಅಲ್ಲೇ ಸತ್ತೇನು ನನ್ನ ಬಿನಹವು ನಿನಗೆ ಮುಟ್ಟಲಿ ಎಂದು ಅರಿಕೆ ಮಾಡಿದನು ಅರಸನಾದ ಚಿತ್ಕಿಯನ್ನು ಇದನ್ನು ಕೇಳಿ ಅಪ್ಪಣೆ ಕೊಡಲು ಎರೆಮೆಯನ್ನು ಕಾರಾಗೃಹದ ಅಂಗಳಗಳಲ್ಲಿ ಅಂಗಳದಲ್ಲಿಟ್ಟು ಪಟ್ಟಣದ ರೊಟ್ಟಿ ರೊಟ್ಟಿ ಎಲ್ಲಾ ಇರುವ ತನಕ ರೊಟ್ಟಿಯ ಪೇಟೆಯಿಂದ ದಿನ ದಿನವಹಿ ಒಂದ್ ಒಂದೊಂದು ರೊಟ್ಟಿಯನ್ನ ಅವನಿಂದ ತಂದು ಕೊಡುತ್ತಿದ್ದರು ಹೀಗೆ ಎರೆಮೆಯನ್ನು ಕಾರಾಗೃಹದ ಅಂಗಳದಲ್ಲೇ ವಾಸಿಸುತ್ತಿದ್ದನು ಶಿಶ್ರ ಎರಮೆಯನ ಗ್ರಂಥ ಮೂವತ್ತೆಂಟನೇ ಅಧ್ಯಾಯ ಒಂದರಿಂದ ಇಪ್ಪತ್ತೆಂಟಿದೆ

ೇಖನು ಎರೆಮೆಯನನ್ನು ಬಾಯಿಯಿಂದ ಬಾವಿಯಿಂದ ಎತ್ತಿದ್ದು ಎರೆಮೆಯನು ಸಮಸ್ತ ಜನರಿಗೆ ಬಾವಿ ಬಾವಿಯರೆಮೆಯನನ್ನು ಬಾವಿಯಿಂದ ಎತ್ತಿದ್ದು ಎರೆಮೆಯನ ಸಮಸ್ತ ಜನರಿಗೆ ಯುಹು ನಿಂತೆನ್ನುತ್ತಾನೆ ಪಟ್ಟಣದಲ್ಲಿ ನಿಲ್ಲುವ ನಿಲ್ಲುವವನು ಖಡ್ಗ ಕ್ಷಾಮಗಳಿಂದ ಸಾಯುವನು ಪಟ್ಟಣವನ್ನು ಬಿಟ್ಟು ಹೋಗಿ ಕಸ್ತಿಯರನ್ನು ಮರೆ ಹೋಗುವವನು ಬದುಕುವನು ತನ್ನ ಪ್ರಾಣ ಒಂದನ್ನೇ ಬಾಚಿಕೊಂಡು ಹೋಗಿ ಬದುಕುವನು ಬಾಬೇಲಿನ ಅರಸನು ಈ ಪಟ್ಟಣವನ್ನು ಆಕ್ರಮಿಸುವನು ಅನ್ ಅದು ಅವನ ಸೈನ್ಯದ ವಸವಾಗುವುದು ಖಂಡಿತ ಎಂದು ಸಾರುತ್ತಿರುವಾಗ ಮಹಾನಿನ ಮಗನಾದ ಶೇಪಾನ್ ಅನ ಮಗನಾದ ಗೆದಲ್ಯ ಸಿಲೆನ ಮಗನಾದ ಯಕ್ಯುಲ್ಯ ಮೆಲ್ಕಿಯನ ಮಗನಾದ ಅಷ್ಟೂರನ ಇವರು ಅವನ ಮಾತುಗಳನ್ನು ಕೇಳಿದರು ಆಮೇಲೆ ಆ ಪ್ರಧಾನರು ಅರಸನಿಗೆ ಒಡೆಯ ಇವನಿಗೆ ಮರಣ ದಂಡನೆಯೇ ಆಗಬೇಕು ಇವನು ಪಟ್ಟಣದಲ್ಲಿ ಉಳಿದಿರುವ ಯೋಧರಿಗೂ ಸಕಲ ಜನರಿಗೂ ಇಂತ ಮಾತುಗಳನ್ನು ನುಡಿಯುತ್ತ ಅವರನ್ನು ಜೋಲು ಜೋಲು ಕೈಯವರನ್ನಾಗಿ ಮಾಡುತ್ತಾನೆ ಈ ಜನರ ಕ್ಷೇಮವನ್ನಲ್ಲ ಹಾನಿಯನ್ನೇ ಅರಸುತ್ತಾನೆ ಎಂದು ಹೇಳಿದರು ಅದಕ್ಕೆ ಅರಸನಾದ ಚಿಕ್ಕಿಯನು ಇಗೋ ಎರೆಮೆಯನ್ನು ನಿಮ್ಮ ಕೈಯಲ್ಲಿದ್ದಾನೆ ಅರಸನು ನಿಮಗೆ ಅಡ್ಡ ಬಂದು ಏನು ಮಾಡ ಏನು ಮಾಡಬಲ್ಲವನಲ್ಲ ಎಂದು ಹೇಳಲು ಅವರು ಎರೆಮೆಯನ್ನನ್ನು ಹಿಡಿದು ಕಾರಾಗೃಹದ ಅಂಗಳದಲ್ಲಿ ರಾಜನಾದ ಮೆಲ್ಕಿಯನ ಬಾವಿ ಒಳಗೆ ಹಗ್ಗಗಳಿಂದ ಆ ಇಳಿಸಿ ಕಟ್ಟಿ ಹಾಕಿದರು ಆ ಬಾವಿಯಲ್ಲಿ ನೀರಿರಲಿಲ್ಲ ಆ ಕ್ರೈಸ್ ಕೈಸ್ ಕೆಸರು ಅದರೊಳಗೆ ಎರೆಮೀನನ್ನು ದೋ ದೋಷಗೊಂಡನು ಆ ಅರಮನೆಯ ಕಂಚುಕಿಯಾದ ಎಬೇದ್ ಎಬೇದದ ಲೇಖಕನೆಂಬ ಪುರುಷನು ಎರೆಮೀನನ್ನು ಬಾವಿಯಲ್ಲಿ ಹಾಕಿದ್ದಾರೆಂದು ಕೇಳಿದಾಗ ಅವನು ಅರಮನೆ ಇಂದ ಹೊರಟು ಬೆನ್ಯಾಮೀನಿನ ಬಾಗಿಲಿನಲ್ಲಿ ಕೂತುಕೊಂಡಿದ್ದ ಆ ಅರಸನ ಬಳಿಗೆ ಹೋಗಿ ಎನ್ನೊಡೆಯನೆ ಅರಸನೆ ಇವ ಇವರು ಪ್ರವಾದಿಯಾದ ಎರೆಮೇನೆಗೆ ಮೇನೆಗೆ ಮಾಡಿದ್ದಲ್ಲ ಕಾರ್ಯವೇ ಸರಿ ಅವನನ್ನು ಬಾವಿಯಲ್ಲಿ ಹಾಕಿದರೆ ಅವನು ಹಾರವಿಲ್ಲದೆ ಬಿದ್ದಲ್ಲೇ ಸಾಯುವುದು ಖಂಡಿತ ಪಟ್ಟಣದಲ್ಲಿ ಇಲ್ಲಿ ಪಟ್ಟಣದಲ್ಲಿ ಇನ್ನೂ ರೊಟ್ಟಿ ಇಲ್ಲವಲ್ಲ ಎಂದು ಹರಕೆ ಮಾಡಿದ್ದನು ಅರಸನು ಇದನ್ನು ಕೇಳಿ ಹುಷ್ಯನಾದ ಭೇದ ಲೇಖನಿಗೆ ನೀನು ಅಲ್ಲಿ ಎಲ್ಲಿ ಇಲ್ಲಿಂದ ಮೂವತ್ತು ಮಂದಿಯನ್ನು ಕರೆದುಕೊಂಡು ಹೋಗಿ ಪ್ರವಾದಿಯಾದ ಎರೆಮೆಯನನ್ನು ಹ್ಮ್ ಸಾಯುವುದರೊಳ ಸಾಯುವುದರೊಳಗಾಗಿ ಅವನನ್ನು ಬಾವಿಯೊಳಗ ಬಾವಿಯಿಂದ ಎತ್ತಿಸುವ ಎಂದು ಅಪ್ಪಣೆ ಕೊಟ್ಟನು ಕೂಡಲೇ ಕೋಶನಾದ ಬೇದದ ಲೇಖನು ಅವರನ್ನು ಕರೆದುಕೊಂಡು ಹೋಗಿ ಅರಮನೆಯನ್ನು ಒಪ್ಪು ಹೆಜ್ಜಾನಿಯ ಕಳ ಕೆಳಗಣ ಕೋಣೆಯಿಂದ ಜೀವದಾನ ಜೀವನದ ಹರಕು ಚಿಂದಿ ಚಿಂದಿ ಪಂದಿ ಗಳನ್ನು ತೆಗೆದುಕೊಂಡು ಬಾವಿ ಒಳಗೆ ಹಗ್ಗಗಳಿಂದ ಎರೆಮೇನಿಗೆ ಮುಟ್ಟಿಸಿ ಜೀರ್ಣವಾದ ಈ ಅರಕು ಚಿಂದಿಗಳನ್ನು ಹಗ್ಗಕ್ಕೆ ಸುತ್ತಿ ಕೈಗಳಲ್ಲಿ ಇಟ್ಟುಕೊಂಡು ಆ ಎರೆಮೇನು ಅದರಂತೆ ಮಾಡಿದನು ಅಯ್ಯಪ್ಪ ಇಟ್ಟುಕೋ ಅನ್ನಲು ಎರೆಮೇನು ಅದರಂತೆ ಮಾಡಿದನು ಈ ಪ್ರಕಾರ ಅವರು ಎರೆಮೇನನ್ನು ಹಗ್ಗಗಳ ಮೂಲಕವೇ ಸೇದಿಕೊಂಡು ಬಾವಿ ಒಳಗಿಂದ ಮೇಲಕ್ಕೆ ಎತ್ತಿದ್ದರು ಆಮೇಲೆ ಎರೆಮೀನು ಹಿಂದಿನಂತೆಯೇ ಅಪ್ಪ ಕಾರಾಗೃಹದ ಅಂಗಳದಲ್ಲಿ ವಾಸಿಸುತ್ತಿದ್ದನು ಥ್ಯಾಂಕ್ ಯು ಬ್ರದರ್ ಬೈಬಲ್ ತುಂಬಾ ಉಳಿದ ಭಾಗ ಸಹೋದರಿ ದೀಪ ಅವರು ಓದಬೇಕೆಂಬುದಾಗಿ ಕೇಳ್ಕೊತೀನಿ ಹಲೋ ಕೇಳಿಸಿದೆ ಕಸ್ತಿಯರನ್ನು ಮರೆಯ ಹೋಗುವಂತೆ ಎರೇಮಿಯನು ಚಿತ್ಕೀಯನನ್ನು ಪ್ರೇ ಪ್ರೇರಿಸಿದ್ದು ಈಗಿರುವಲ್ಲಿ ಅರಸನಾದ ಚಿತ್ಕಿಯನು ಪ್ರವಾದಿಯಾದ ಇರೇಮಿಯನನ್ನು ಯಹೋವನ ಆಲಯದ ಮೂರನೆಯ ಬಾಗಿಲಿಗೆ ಕರತಂದ್ ರಧರಿಸಿ ನಾನು ನಿನ್ನನ್ನು ಒಂದು ಕೇಳುವೆನು ನನಗೆ ಸ್ವಲ್ಪ ಸ್ವ ಸ್ವಲ್ಪವೂ ಮರೆ ಮಾಡಬೇಡ ಎನ್ನಲು ಎರೇಮಿಯನು ಚಿತ್ಕಿಯನಿಗೆ ನಾನು ನಿನಗೆ ತಿಳಿಸಿದರೆ ನನ್ನನ್ನು ಸಾಯಿಸ್ ಸಾಯಿಸಿಯೇ ಸಾಯಿಸುವಿ ಅಲ್ಲವೇ ಆಲೋಚನೆ ಹೇಳಿದರೂ ನೀನು ಕೇಳುವುದಿಲ್ಲ ಎಂದು ಉತ್ತರ ಕೊಟ್ಟನು ಆಗ ಅರಸನಾದ ಚಿತ್ಕಿಯನು ಎರೇಮಿಯನಿಗೆ ಈ ಪ್ರಾಣವನ್ನು ನನ್ ನಮಗೆ ದಯಪಾಲಿಸಿದ ಯಹೋವನ ಜೀವದಾನೆ ನಾನು ನಿನ್ನನ್ನು ಸಾಯಿಸೆನು ನಿನ್ನ ಪ್ರಾಣವನ್ನು ಹುಡುಕುವ ಇವರ ಕೈಗೂ ನಿನ್ನನ್ನು ಸಿಕ್ಕಿಸೇನು ಎಂದು ರಹಸ್ಯವಾಗಿ ಪ್ರಮಾಣ ಮಾಡಲು ಎರೇಮಿಯನು ಚಿಕ್ಕಿಯನಿಗೆ ಸೇನಾಧೀಶ್ವರ ಸ್ವಾಮಿಯು ಇಸ್ರಹೇಲಿಯರ ದೇವರು ಆದ ಯಹೋವನು ಹಿಂತೆನ್ನುತ್ತಾನೆ ನೀನು ಬಾಬೇಲಿನ ಅರಸನ್ ಅರಸ ಅರಸನ ಸರಾದಾರರನ್ನು ಒಕ್ಕರೆ ನಿನ್ನ ಪ್ರಾಣವು ಉಳಿಯುವುದು ಈ ಪಟ್ಟಣವು ಬೆಂಕಿಯಿಂದ ಸುಡ ಸುಡದು ನೀನು ನಿನ್ನ ಮನೆತನದವರು ಬದುಕುವಿರಿ ನೀನು ಬಾಬೇಲಿನ ಅರಸನ ಸರಾದಾರರನ್ನು ಮರೆ ಹೋಗದಿದ್ದರೆ ಈ ಪಟ್ಟಣವು ಕಸ್ ಕಸ್ತಿಯರ ಕೈವಸವಾಗುವುದು ಅವರು ಅದನ್ನು ಬೆಂಕಿಯಿಂದ ಸುಟ್ಟು ಬಿಡುವರು ನೀನು ಅವರ ಕೈಯಿಂದ ತಪ್ಪಿ ತಪ್ಪಿಸಿಕೊಳ್ಳಲಾರೆ ಎಂದು ಹೇಳಿದನು ಇದನ್ನು ಕೇಳಿ ಹರಸನಾದ ಚಿಕ್ಕಿಯನು ರೇಮಿಯನಿಗೆ ಕಸ್ತಿಯರು ತಮ್ಮನ್ನು ಮರೆಹೊಕ್ಕಿರುವ ಯೋಹೋದ್ಯರಿಗೆ ನನ್ನನ್ನು ಒಪ್ಪಿಸುವರೋ ಎನ್ ಏನು ಅವರು ನನ್ನನ್ನು ಹಿಂಸಿಸಿಯರು ಎಂದು ಸಂ ಸಂಕೇಪ ಪಡುತ್ತೇನೆ ಎಂದು ಕೊಡಲು ಎರೇಮಿಯನು ನಿನ್ನನ್ನು ಒಪ್ಪಿಸರು ಚಿಯಾ ನಾನು ನಿನಗೆ ಹೇಳಿರುವ ಯಹೋವನ ಮಾತನ್ನು ಕೈಗೊಳ್ಳು ಕೈಕೊಂಡರೆ ಪ್ರಾಣ ಉಳಿಯುವುದು ಸುಖವೂ ಆಗುವುದು ಆದರೆ ನೀನು ಶತ್ರುವನ್ನು ಮರೆ ಹೋಗದೆ ಮರೆ ಹೋಗೆನು ಎನ್ನು ಎನ್ನುವ ಪಕ್ಷದಲ್ಲಿ ಯಹೋವನು ನಿನ್ನ ಮುಂದಿನ ಗತಿಯನ್ನು ನನಗೆ ಹೀಗೆ ತೋರ್ಪಡಿಸಿದ್ದಾನೆ ಯಹೂದ ಅರಸನ ಮನೆಯಲ್ಲಿ ಉಳಿದಿರುವ ಸಕಲ ಸ್ತ್ರೀಯರು ಬಾಬೇಲಿನ ಅರಸನ ಸರದಾರರ ಬಳಿಗೆ ತರಲ್ಪಟ್ಟವರಾಗಿ ನಿನ್ನನ್ನು ಪ್ರೇ ೇರಿಸಿ ಒಳಪಡಿಸಿಕೊಂಡಿ ಕೊಂಡಿದ್ದ ನಿನ್ನ ಆಪ್ತ ಮಿತ್ರರು ನಿನ್ನ ಕಾಲುಗಳನ್ನು ಬದಿಯಲ್ಲಿ ಬದಿಯಲ್ಲಿ ಊತ್ ಊತದನ್ನು ನೋಡಿ ಹಿಂದಿರುಗಿದ್ದಾರೆ ಎಂದು ನಿಂತಿಸುವರು ನಿಂದಿಸುವರು ನಿನ್ನ ಸಮಸ್ತ ಪತ್ ಪತ್ನಿಯರು ಕುಮಾರ ಕುಮಾರತಿಯರು ಕಸ್ತಿಯರ ಬಳಿಗೆ ತರಲ್ಪಡುವರು ನೀನು ಅವರಿಂದ ತಪ್ಪಿಸಿಕೊಳ್ಳಲಾರದೆ ಬಾಬೆಲಿನ ಅರಸನ ಕೈಗೆ ಸಿಕ್ಕಿಕೊಳ್ಳುವಿ ಈ ಪಟ್ಟಣವು ನಿನ್ನ ಸಮೀ ಸಮಿತ ಬೆಂಕಿಯಿಂದ ನಿನ್ನ ನಿಮಿತ್ತ ಬೆಂಕಿಯಿಂದ ಸುಟ್ಟು ಹೋಗುವುದು ಎಂದು ಹೇಳಿದ್ದನು ಆಗ ಚಿತ್ಕಿಯನು ರೇಮಿಯನಿಗೆ ಈ ಮಾತುಗಳು ಯಾರಿಗೂ ತಿಳಿಯದಿರಲಿ ಜೋ ಜೋಕೆ ತಿಳಿಯದಿರದಿದ್ದರೆ ನೀನು ಸಾಯೆ ಸಾಯೆ ನಾನು ನಿನ್ನ ಸಂಗಡ ಮಾತಾಡಿದ ಸುದ್ದಿಯನ್ನು ಪ್ರಧಾನರು ಕೇಳಿ ನಿನ್ನ ಬಳಿಗೆ ಬಂದು ನೀನು ಅರಸನಿಗೆ ಹೇಳಿದನ್ನು ನಮಗೆ ತಿಳಿಸು ನಮ ನಮಗೆ ಮರೆ ಮಾಡದಿದ್ದರೆ ನಿನ್ನನ್ನು ಕೊಳ್ಳೆವು ಅರಸನು ನಿನಗೆ ಹೇಳಿದ್ದನ್ನು ತಿಳಿಸು ಎಂದು ಪ್ರಶ್ನೆ ಮಾಡಿದ ಪಕ್ಷ ಪಕ್ಷದಲ್ಲಿ ನೀನು ಅವರಿಗೆ ಯಹೋ ಯಹೋನ ದಾನ ಮನೆಗೆ ನನ್ನ ನನ್ನನ್ನು ತಿರುಗಿ ಸೇರಿಸಬೇಡ ಅಲ್ಲೇ ಸತ್ತೇನು ಎಂದು ಅರಸನಿಗೆ ಭಿನ್ ಭಿನ್ನಹ ಮಾಡಿಕೊಂಡ್ ಕೊಂಡೆನು ಎಂಬುದಾಗಿ ಹೇಳಿ ಹೇಳು ಎಂದು ಅಪ್ಪಣೆ ಕೊಟ್ಟನು ಕೆಲವು ಕಾಲದ ಕೆಲವು ಕಾಲ್ ಕಾಲದ ಮೇಲೆ ಸಹ ಸಕಲ ಪ್ರಧಾನರು ಎರೇಮಿಯನ ಬಳಿಗೆ ಬಂದು ಹಾಗೆಯೇ ಆ ಹಾಗೆಯೇ ಪ್ರಶ್ನೆ ಮಾಡಿದರು ಅವನು ಅರಸನ ಅಪ್ಪನೆಯಂತೆಯೇ ಉತ್ತರ ಕೊಟ ಕೊಡಲು ಅವರು ಮಾತನ್ನು ಮುಗಿಸಿದರು ಏನು ತಿಳಿದುಕೊಳ್ಳಲಿಲ್ಲ ಎರೂಸಲೇಮು ಶತ್ರು ವಶವಾಗುವ ತನಕ ಎರೇಮಿಯನು ಕ ಕಾರಾಗೃಹದ ಅಂಗಳದಲ್ಲೇ ವಾಸಿಸುತ್ತಿದ್ದನು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ದೇವರು ನಿಮ್ಮನ್ನು ಆ ಎರೆಮಿಯ ಗ್ರಂಥ ಮೂವತ್ತೊಂಬತ್ತನೇ ಅಧ್ಯಾಯವನ್ನ ಅಮೃತ ಯೂದ ಅರಸನಾದ ಚಿತ್ಕಿಯನ ಆಳಿಕೆಯ ಒಂಬತ್ತನೆಯ ವರ್ಷದ ಹತ್ತನೆಯ ತಿಂಗಳಿನಲ್ಲಿ ಬಾಬೇಲಿನ ಅರಸನಾದ ನೆಬುಕಟ್ ನೇಚರನು ಸಕಲ ಸೈನ್ಯ ಸಹಿತ ಬಂದು ಎರಸಲೇಮನ್ನು ಮುತ್ತಿದನು ಚಿತ್ಕಿಯನ ಹನ್ನೊಂದನೇ ಹನ್ನೊಂದನೆಯ ವರ್ಷದ ನಾಲ್ಕನೆಯ ತಿಂಗಳಿನ ಒಂಬತ್ತನೆಯ ದಿನದಲ್ಲಿ ಪೌಳಿಗೋಡೆ ಒಡಕು ಬಿದ್ದು ಶತ್ರುವಶವಾಗಲು ಶತ್ರುವವಾಗಲು ನೆರ್ಗೆಲ್ ಸೆರಚರ್ ನೆಬೋ ಕಂಚುಕಿಯರ ಮುಖ್ಯಸ್ಥನಾದ ಸರ್ಸೆಕಿಮ್ ಜೋಯಿಷರ ಮುಖ್ಯಸ್ಥನಾದ ನೆರ್ಗೆಲ್ ಸನೇಚರ್ ಅಂತೂ ಬಾಬೇಲಿನ ಅರಸನ ಸಕಲ ಸರದಾರರು ಪುರಪ್ರವೇಶ ಮಾಡಿ ಮಧ್ಯ ಮಧ್ಯ ಮದದ್ವಾರದೊಳಗೆ ಆಸೀನರಾದರು ಯಹುದದ ಅರಸನಾದ ಚಿತ್ಕೆಯನ್ನು ಸಮಸ್ತ ಸೈನಿಕರು ಇವರನ್ನು ನೋಡಿ ಅದೇ ರಾತ್ರಿಯಲ್ಲಿ ಹೊರಟು ಅರಸನ ಉದ್ಯಾನ ಮಾರ್ಗವಾಗಿ ಎರಡು ಗೋಡೆಗಳ ನಡುವಣ ಬಾ ಬಾಗಿಲಿಂದ ಪಟ್ಟಣವನ್ನು ಬಿಟ್ಟು ಅರಾಬ ಎಂಬ ತಗ್ಗದ ಪ್ರದೇಶದ ಕಡೆಗೆ ಪಲಾಯನ ಮಾಡಿದರು ಕಜ್ದೆಯನ ಸೈನಿಕರು ಅವರನ್ನು ಹಿಂದಟ್ಟುತ್ತಾ ಎರಿಕೋವಿನ ಬೈಲಿನಲ್ಲಿ ಚಿತ್ಕಿಯನ್ನು ಅಹ್ ತಗಲಿ ಹಿಡಿದು ಹಮಾದ್ ಸೀಮೆಯ ರಿಬ್ಲಾದಲ್ಲಿದ್ದ ನೆಬಕಟ್ ನೇಚರನ ಬಾಬೇಲಿನ ಅರಸನ ಬಳಿಗೆ ತೆಗೆದುಕೊಂಡು ಬಂದರು ಆ ಬಾಬೇಲಿನ ಅರಸನು ಅಲ್ಲಿ ಚಿತ್ಕೆಯನಿಗೆ ಶಿಕ್ಷೆಯನ್ನು ವಿಧಿಸಿ ಅವನ ಮಕ್ಕಳನ್ನು ಅಲ್ಲೇ ಅವನ ಕಣ್ಣೆದರಿಗೆ ವಧಿಸಿ ಯಹೂದ ಸಮಸ್ತ ಶ್ರೀಮಂತರನ್ನು ಕೊಲ್ಲಿಸಿದನು ಇದಲ್ಲದೆ ಚಿತ್ಕಿಯನ ಕಣ್ಣುಗಳನ್ನು ಕೀಳಿಸಿ ಅವನನ್ನು ಬಾಬೇಲಿಗೆ ಸಾಗಿಸಬೇಕೆಂದು ಬೇಡಿ ಹಾಕಿಸಿದನು ಮತ್ತು ಕಸ್ಡಿಯರು ಅರಮನೆಯನ್ನು ಪ್ರಜೆಗಳ ಮನೆಗಳನ್ನು ಬೆಂಕಿಯಿಂದ ಸುಟ್ಟು ಎರಸಲೇಮಿನ ಸುತ್ತಣ ಗೋಡೆಗಳನ್ನು ಕೆಡವಿದರು ಆಗ ಕಾವಲು ದಂಡಿನ ಅಧಿಪತಿಯಾದ ನೆಬು ನೆಬುಜರದಾನನು ಪಟ್ಟಣದಲ್ಲಿ ಉಳಿದವರನ್ನು ಮೊದಲೇ ತನ್ನನ್ನು ಮರೆಹೊಕ್ಕವರನ್ನು ಇತರ ಸಮಸ್ತ ಜನರನ್ನು ಬಾಬೇಲಿಗೆ ಸೆರೆಹೊಯ್ದನು ಆದರೆ ಏನೂ ಇಲ್ಲದ ಕೆಲವು ಬಡ ಜನರನ್ನು ಯಹೂದ ದೇಶದಲ್ಲಿ ಬಿಟ್ಟು ಆಗಲೇ ಅವರಿಗೆ ಹೊರತೋಟಗಳನ್ನು ಕೊಟ್ಟನು ಕಸ್ತಿಯರ ಮುಖ್ಯಾಧಿಕಾರಿಗಳು ಎರ್ ಎರೇಮಿಯನನ್ನು ಕಾಪಾಡಿದ್ದು ಬಾಬೇಲಿನ ಅರಸನಾದ ನೆಬುಕಟ್ನೇಚರನು ಎರೇಮಿಯನ ವಿಷಯವಾಗಿ ಕಾವಲು ದಂಡಿನ ಅಧಿಪತಿಯಾದ ನೆಬೂಜ ನೆಬೂಜರಾದ ನೆಬುಜರಾದನಿಗೆ ಅವನನ್ನು ಕರೆಸಿಕೊಂಡು ಏನು ಕೇಡು ಮಾಡದೆ ಅವನು ಬೇಡುವುದನ್ನೆಲ್ಲ ನೆರವೇರಿಸಿ ಕಟಾಕ್ಷಿಸು ಎಂದು ಅಪ್ಪಣೆ ಕೊಡಲು ಕಾವಲು ಕಾವಲು ದಂಡಿನ ಅಧಿಪತಿಯಾದ ನೆಬುಕ ನೆಬುಜರದಿಯರ ಮುಖ್ಯ ಮುಖ್ಯಸ್ಥನಾದ ನೆ ನೆಬುಷುರ ಮುಖ್ಯಸ್ಥನ ಅಂತೂ ಬಾಬೇಲಿನ ಅರಸನಾದ ಸಮಸ್ತ ಮುಖ್ಯಾಧಿಕಾರಿಗಳು ಎರೇಮಿಯನನ್ನು ಕಾರಾಗೃಹದ ಅಂಗಳದಿಂದ ಕರತರಿಸಿ ಅಹಿಕಾಮನ ಮಗನು ಶಿಫಾನನ ಮೊಮ್ಮಗನೂ ಆದಲ್ಯನ ವಂಶಕ್ಕೆ ಒಪ್ಪಿಸಿ ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದರು ಅಂದಿನಿಂದ ಎರೇಮಿಯನು ಎಂದಿನಂತೆ ಜನರ ಮಧ್ಯೆ ವಾಸಿಸಿದನು ಎರೇಮಿಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದ ಯಹೋವನು ಅವನಿಗೆ ಈ ಮಾತನ್ನು ದಯಪಾಲಿಸಿದನು ನೀನು ಹೋಗಿ ಕುಶ್ಯನ ಕುಶ್ಯನಾದ ಎಬೆದ್ಮ ಲೇಖನಿಗೆ ಹೀಗೆ ಹೇಳು ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೋಹೋವನು ಇಂತೆನ್ನುತ್ತಾನೆ ಆಹಾ ನಾನು ನುಡಿದ ಮೆಲ್ ಮೇಲನ್ನೆಲ್ಲಾ ನುಡಿದ ಕೇಡನ್ನೇ ಈ ಪಟ್ಟಣದ ಮೇಲೆ ಬರಮಾಡುವೆನು ಅದು ಆ ದಿನದಲ್ಲಿ ನಿನ್ನ ಕಣ್ಣೆದುರಿಗೆ ಆಗುವುದು ಯಹೋವನು ಇಂತೆನ್ನುತ್ತಾನೆ ಆ ದಿನದಲ್ಲಿ ನಾನು ನಿಮ್ಮನ್ನು ಉದ್ಧರಿಸುವೆನು ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ ನಿನ್ನನ್ನು ರಕ್ಷಿಸಿ ರಕ್ಷಿಸುವೆನು ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನು ಸೆಳೆದುಕೊಂಡು ಹೋಗುವಿ ಇದು ಯಹೋವನ ನೋಡಿ ಥ್ಯಾಂಕ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆ ಗ್ರಂಥ ನಲವತ್ತನೇ ಅಧ್ಯಾಯ ಕೊನೆಯದಾಗಿ ನಲವತ್ತನೇ ಅಧ್ಯಾಯವನ್ನ ಸಹೋದರಿ ರಾಧಿಕಾ ಅವರು ಓದಬೇಕೆ ಮೊದಲ ಕೇಳ್ಕೊತೀನಿ ಪೂರ್ತಿ ಎರೇಮಿಯನ ಬಿಡುಗಡೆ ಯಹುವನು ಮತ್ತೊಮ್ಮೆ ತನ್ನ ವಾಕ್ಯವನ್ನು ಎರೇಮಿಯನಿಗೆ ದಯಪಾಲಿಸಿದನು ಇಷ್ಟರೊಳಗೆ ಕಾವಲು ದಂಡಿನ ಅಧಿಪತಿಯಾದ ನೆಬೂಜರಾದವನು ನೆಬೂಜರಾದ ನೆಬೂಜರಾದನನು ಹೆರೋ ಮತ್ತು ಯಹುದರ ಗುಂಪನ್ನು ಬಾಬೇಲಿಗೆ ಸೆರೆ ಒಯ್ಯುತ್ತಿದ್ದಾಗ ಅವರಲ್ಲಿ ಸಂಕೊಲೆಗಳಿಂದ ಕಟ್ಟಲ್ಪಟ್ಟಿದ್ದ ಎರೇಮಿಯನನ್ನು ರಾಮದ ಬಳಿಯಲ್ಲಿ ಬಿಡಿಸಲ್ಪಟ್ಟಿದ್ದನು ಆಗ ಕಾವಲು ದಂಡಿನ ಅಧಿಪತಿಯು ಎರೇಮಿಯನನ್ನು ಕರೆಸಿ ಅವನಿಗೆ ನಿನ್ನ ದೇವರಾದ ಯಹುವನು ಈ ಸ್ಥಳಕ್ಕೆ ಇಂತಹ ಕೆಡುಕಾಗಲಿ ಎಂದು ಶಾಪ ಶಾಪ ಕೊಟ್ಟನು ಆತನು ಇದನ್ನೇ ಬರಮಾಡಿ ತನ್ನ ಮಾತನ್ನು ನೆರವೇರಿಸಿದ್ದಾನೆ ನೀವು ಯಹುವನ ಧ್ವನಿಗೆ ಕಿವಿಗೊಡದೆ ಆತನಿಗೆ ಪಾಪ ಮಾಡಿದ್ದರಿಂದಲೇ ಇದು ನಿಮಗೆ ಸಂಭವಿಸಿದೆ ಇಗೋ ನಿನ್ನ ಕೈಗೆ ಹಾಕಿದ ಬೇಡಿಗಳನ್ನು ಈ ದಿವಸ ತೆಗೆಸಿದ್ದೇನೆ ನನ್ನ ಸಂಗಡ ಬಾಬಿಲಿಗೆ ಬರಬೇಕೆಂದು ನಿನಗೆ ಮನಸ್ಸಿದ್ದರೆ ಬಾ ನಿನ್ನನ್ನು ಕಟಾಕ್ಷಿಸುವೆನು ನನ್ನ ಸಂಗಡ ಬಾಬಿಲಿಗೆ ಬರುವುದಕ್ಕೆ ಮನಸ್ಸಿಲ್ಲದೆ ಹೋದರಿ ನಿಂತು ಬಿಡು ಇಗೋ ದೇಶವೆಲ್ಲಾ ನಿನ್ನ ಕಣ್ಣೆದುರಿಗಿದೆ ನಿನಗೆ ಯಾವ ಕಡೆ ಹೋಗುವುದು ಸರಿಯೋ ಒಳ್ಳೆಯದೋ ಆ ಕಡೆಗೆ ಹೋಗು ಎಂದು ಹೇಳಿದನು ಎರೇಮಿಯನು ಇನ್ನು ಹಿಂದಿರುಗಿ ಹಿಂದಿರುಗದಿರುವಲ್ಲಿ ನೆಬೂಜರ ದಾತ್ ದಾನನು ಅವನಿಗೆ ಬಾಬೆಲಿನ ಅರಸನು ಅಹಿಕಾಮನ ಮಗನು ಶಫಾನನ ಮೊಮ್ಮಗನೂ ಆದ ಗೆದಲ್ಯನನ್ನು ಯಹುದದ ಪಟ್ಟಣಗಳಿಗೆ ಅಧಿಪತಿಯನ್ನಾಗಿ ನೇಮಿಸಿದ್ದ ನೇಮಿಸಿದ್ದಾನಲ್ಲ ಅವನ ಕಡೆಗೆ ನೀನು ಹಿಂದಿರುಗಿ ಅವನ ಹತ್ತಿರ ಜನರ ಮಧ್ಯೆ ವಾಸಿಸು ಇಲ್ಲವೇ ಎಲ್ಲಿ ಬೇಕಾದರೂ ಹೋಗು ಎಂದು ಹೇಳಿ ಬುತ್ತಿಯನ್ನು ಬಹುಮಾನವನ್ನು ಕೊಡಿಸಿ ಅವನನ್ನು ಕಳುಹಿಸಿಬಿಟ್ಟನು ಆಗ ಎರೇಮಿಯನು ಅಹಿಕಾಮನ ಮಗನಾದ ಗೆದಲ್ಯನು ಇದ್ದ ಮಿಚ್ಪಕ್ಕೆ ಹೋಗಿ ದೇಶದಲ್ಲಿ ಉಳಿದ ಜನರ ಮಧ್ಯೆ ಅವನ ಸಂಗಡ ವಾಸಿಸಿದನು ಇಸ್ಮೈಲನು ದೇಶಾಧಿಪತಿಯನ್ನು ಕೊಂದು ಹಾಕಿ ಯೋಹಾನನ ಯೋಹಾನನಿಗೆ ಸೋತು ಹೋಗಿದ್ದು ಬಾಬೆಲಿನ ಅರಸನು ಅಹಿಕಾಮನ ಮಗನಾದ ಗೆದಲ್ಲನನ್ನು ದೇಶಾಧಿಪತಿಯನ್ನಾಗಿ ನೇಮಿಸಿ ಬಾಬೇಲಿಗೆ ಸೆರೆಯಲ್ಪಡುವ ಸೆರೆಯೊಯ್ಯಲ್ಪಡದ ದೇಶಿಯರಲ್ಲಿ ದರಿದ್ರರಾದ ಗಂಡಸರು ಹೆಂಗಸರನ್ನು ಮಕ್ಕಳನ್ನು ಅವನ ಅಧಿಕಾರಕ್ಕೆ ಒಪ್ಪಿಸಿದನೆಂದು ಸುದ್ದಿಯನ್ನು ಕಾಡು ಮೇಡುಗಳಲ್ಲಿದ್ದ ಸಕಲ ಯಹೂದದ ಸೈನಿಕರು ಸೇನಾಧಿಪತಿಗಳು ಕೇಳಿ ಮಿಚ್ಪದಲ್ಲಿ ವಾಸವಾಗಿದ್ದ ಅವನ ಬಳಿಗೆ ಹೋದರು ಆ ಸೇನಾಧಿಪತಿಗಳು ಯಾರೆಂದು ನೆತಾನ್ಯನ ಮಗನಾದ ಇಸ್ಮಾಯಿಲನು ಇಸ್ ಇಸ್ಮಾಯಿಲ ಕಾರೇಹನ ಮಗ ಮಕ್ಕಳಾದ ಯೋಹಾನನ ಯೋನಾಥನ ತನ್ ತನ್ಹುಮೇತನ ಮಗನಾದ ಸೆರಾಯ ಮಕಾ ಊರಿನವನ ಮಗನಾದ ಯಜಾನ್ಯ ನೆಟೊಫದ ನೆಟೊಫನಾದ ಎಫಾಯನ ಮಕ್ಕಳು ಇವರೇ ಅಹಿಕಾಮನ ಮಗನು ಶಫಾನನ ಮೊಮ್ಮಗನೂ ಆದ ಹೆದಲ್ಯನು ಇವರಿಗೂ ಇವರ ಸೈನಿಕರಿಗೂ ಕಸ್ತಿಯರಿಗೆ ಅಧೀನರಾಗಿರಲಿಕ್ಕೆ ಹೆದರಬೇಡಿರಿ ಬಾಬಿಲಿನ ಅರಸನಿಗೆ ಅಧೀನರಾಗಿ ಅಧೀನರಾಗಿ ಅಲ್ಲಿ ಇಲ್ಲಿಯೇ ವಾಸಿಸ್ರಿ ಆಗ ನಿಮಗೆ ಸುಖವಾಗುವುದು ನಾನಂತೂ ಮಿಚ್ಪದಲ್ಲಿ ವಾಸವಾಗಿದ್ದು ನಮ್ಮ ಬಳಿಗೆ ಬರುವ ಕಸ್ತಿಯರ ಮುಂದೆ ನಿಮ್ಮ ಪಕ್ಷವನ್ನು ವಹಿಸುವೆನು ನೀವು ದ್ರಾಕ್ಷಾರಸ ಹಣ್ಣು ಎಣ್ಣೆ ಇವುಗಳನ್ನು ಸಂಗ್ರಹಿಸಿ ನಿಮ್ಮ ಪಾತ್ರೆಗಳಲ್ಲಿ ತುಂಬಿಸಿಟ್ಟು ನೀವು ಹಿಡಿದ ಪಟ್ಟಣಗಳಲ್ಲಿ ವಾಸಿಸಿರಿ ಎಂದು ಖಂಡಿತವಾಗಿ ಹೇಳಿದನು ಇದಲ್ಲದೆ ಅಮೋನ್ಯರ ಮದ್ಯದೊಳಗು ಮೊವಾಬ್ ಯದೋಮ್ ಮೊದಲಾದ ದೇಶಗಳಲ್ಲಿಯೂ ಚದರಿ ಹೋಗಿದ್ದ ಯಹುದರೆಲ್ಲರೂ ಬಾಬೇಲಿನ ಅರಸನು ಯಹುದದಲ್ಲಿ ಕೆಲವರನ್ನು ಉಳಿಸಿ ಅಹಿಕಾಮನ ಮಗನೂ ಶಫಾನನ ಮೊಮ್ಮಗನೂ ಆದ ಗದಲ್ ಗೆದಲ್ಯನನ್ನು ಅವರಿಗೆ ಅಧಿಪತಿಯನ್ನಾಗಿ ನೇಮಿಸುತ್ತಾನೆಂಬ ವರ್ತಮಾನವನ್ನು ಕೇಳಿ ತಾವು ಅಟ್ಟಲ್ಪಟ್ಟು ಸೇರಿದ್ದ ಎಲ್ಲಾ ಸ್ಥಳಗಳಿಂದಲೂ ಯಹುದ್ದಕ್ಕೆ ಹಿಂತಿರುಗಿ ಮಿಚ್ಪದಲ್ಲಿ ವಾಸವಾಗಿದ್ದ ಗೆದ್ದಲ್ಯನ ಬಳಿಗೆ ಬಂದು ದ್ರಾಕ್ಷಾರಸವನ್ನು ಹಣ್ಣುಗಳನ್ನು ಸಮೃದ್ಧಿಯಾಗಿ ಸಂಗ್ರಹಿಸಿದರು ಆಮೇಲೆ ಕಾರೇಹನ ಮಗನಾದ ಯೋನಾನನನು ಕಾಡು ಮೇಡುಗಳಲ್ಲಿದ್ದ ಸಕಲ ಸೇನಾಧಿಪತಿಗಳು ಮಿಚ್ಪದಲ್ಲಿ ವಾಸವಾಗಿದ್ದ ಗೆದ್ದಲ್ಯನ ಬಳಿಗೆ ಹೋಗಿ ಅಮೋನ್ಯರ ಅರಸನಾದ ಬಾಲೀಸನು ನಿನ್ನನ್ನು ಕೊಲ್ಲುವುದಕ್ಕಾಗಿ ನೆತಾನ್ಯನ ಮಗನಾದ ಇಸ್ಮೈಲನನ್ನು ಕಳಿಸಿದ್ದಾನೆಂಬುದು ನಿನಗೆ ಗೊತ್ತಿ ಗೊತ್ತಿದೆಯೋ ಎಂದು ಕೇಳಿದರು ಆದರೆ ಅಹಿಕಾಮನ ಮಗನಾದ ಗೆದಲ್ಯನು ಅವರನ್ನು ನಂಬಲಿಲ್ಲ ಆಗ ಕರೇಹನ ಮಗನಾದ ಯೋನಾನನು ಮಿಚ್ಪದಲ್ಲಿ ಗೆದಲ್ಯನಿಗೆ ನಾನು ಹೋಗಿ ನೆತಾನ್ಯನ ಮಗನಾದ ಇಸ್ಮಾಯಿಲನನ್ನು ಕೊಲ್ಲಲಿಕ್ಕೆ ಅಪ್ಪಣೆಯಾಗಲಿ ಇದು ನಿನ್ನ ಅಪ್ಪಣೆ ಎಂದು ಯಾರಿಗೂ ತಿಳಿಯದು ತಿಳಿದು ಬರುವುದಿಲ್ಲ ಅವನು ನಿನ್ನನ್ನು ಕೊಂದರೆ ನಿನ್ನ ಆಶ್ರಯದ ಯಹುದರೆಲ್ಲರೂ ದಿಕ್ಕಾಪಾಲಾಗಿ ಯಹುದದ ಶೇಷ ಶೇಷವು ನಿಶೇಷವಾಗುವುದಲ್ಲ ಏಕೆ ಈಗಾಗಬೇಕು ಎಂದು ರಹಸ್ಯವಾಗಿ ವಿಜ್ಞಾಪಿಸಲು ಅಹಿಕಾಮನ ಮಗನಾದ ಗೆದಾಲೆನು ಅವನಿಗೆ ನೀನು ಹಾಗೆ ಮಾಡಲೇ ಕೂಡದು ನೀನು ಇಸ್ಮೈಲನ ವಿಷಯವಾಗಿ ಹೇಳಿದ್ದು ಸುಳ್ಳು ಎಂದು ಉತ್ತರ ಕೊಟ್ಟನು ಥ್ಯಾಂಕ್ ಯು ಯು ಸಿಸ್ಟರ್ ದೇವರು ನಿಮ್ಮನ್ನು ಆಶೀರ್ವದಿ ಕರ್ತನಲ್ಲಿ ಪ್ರೀತಿ ಉಳ್ಳ ಸಹೋದರ ಸಹೋದರಿಯರೇ ಇದುವರೆಗೂ ನೆರೆಮೆಯ ಗ್ರಂಥ ಮೂವತ್ತ ಆರನೇ ಅಧ್ಯಾಯದಿಂದ ನಲವತ್ತರವರೆಗೂ ಅಂದ್ರೆ ಐದನೇ ಐದು ಅಧ್ಯಾಯಗಳು ಓದಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ ಓದಿದಂತಹ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ ಈ ಕೂಟವನ್ನು ಮುಕ್ತಾಯಗೊಳಿಸುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತಹ ಸಹೋದರಿ ಮಂಜು